ಬರವಣಿಗೆಯನ್ನು ಮಾರ್ಪಡಿಸಿಕೊಂಡಿರುವ ನುಡಿಗಳು. ಮುನ್ನೋಟ: ಬೇರೆ ನುಡಿಗಳಿಂದ ಪದಗಳನ್ನು ಎರವಲಾಗಿ ಪಡೆಯುವಾಗ ಹೆಚ್ಚಿನ ನುಡಿಗಳಲ್ಲೂ ಅವನ್ನು ಆ ನುಡಿಗಳ ಸೊಗಡಿಗೆ ಹೊಂದಿಕೊಳ್ಳುವಂತೆ ಮಾರ್ಪಡಿಸಿಕೊಳ್ಳಲಾಗುತ್ತದೆ. ಆದರೆ ಕೆಲವು ನುಡಿಗಳಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಇಂತಹ ಪದಗಳನ್ನು ಹೆಚ್ಚು ಕಡಿಮೆ ಎರವಲು ಪಡೆದ ನುಡಿಗಳಲ್ಲಿ ಇರುವ ಹಾಗೆಯೇ ಉಳಿಸಿಕೊಳ್ಳಲಾಗಿದೆ. ಆದರೆ ಹೀಗೆ ಮಾಡುವುದರಿಂದ ಬರಹವನ್ನು ಕಲಿಯುವ ಮತ್ತು ಬಳಸುವ ಕೆಲಸ ತುಂಬ ತೊಡಕಿನದಾಗುತ್ತದೆ. ಈ ತೊಡಕನ್ನು ಇಲ್ಲವಾಗಿಸುವುದಕ್ಕಾಗಿ ಹಲವು ನುಡಿಗಳಲ್ಲಿ ಅಂತಹ ಪದಗಳ ಬರವಣಿಗೆಯನ್ನು ಮಾರ್ಪಡಿಸಿಕೊಳ್ಳಲಾಗಿದೆ, ಇಲ್ಲವೇ ಅವುಗಳ ಎಣಿಕೆಯನ್ನು ಹತೋಟಿಯಲ್ಲಿ ಇರಿಸಿಕೊಳ್ಳಲಾಗಿದೆ. ಇದಲ್ಲದೆ ತೊಡಕು ತೊಡಕಾಗಿರುವ ಎರವಲು ಪದಗಳನ್ನು ಉಳಿಸಿಕೊಂಡಿರುವ ಕೆಲ ನುಡಿಗಳಲ್ಲೂ ಮಕ್ಕಳಿಗೆ ಬರಹವನ್ನು ಕಲಿಸುವಾಗ ಮೊದಲಿನ 4-5 ವರ್ಷಗಳಲ್ಲಿ ಅಂತಹ ಎರವಲು ಪದಗಳನ್ನು ಅವರ ಕಲಿಕೆಯಿಂದ ಹೊರಗೆ ಇರಿಸಲಾಗುತ್ತದೆ ಮತ್ತು ಮಕ್ಕಳು ಬರವಣಿಗೆಯಲ್ಲಿ ಸಾಕಷ್ಟು ಪಡಗಿದ ಮೇಲಷ್ಟೇ ಅವನ್ನು ಅವರ ಕಲಿಕೆಯಲ್ಲಿ ಸೇರಿಸಿಕೊಳ್ಳಲಾಗುತ್ತದೆ. ಕೊರಿಯನ್ ನುಡಿಯ ಬರವಣಿಗೆ: ಕೊರಿಯನ್ ನುಡಿಯ ಬರಹದಲ್ಲಿ 2 ಬಗೆಯ ಬರಿಗೆಗಳನ್ನು ಬಳಸಲಾಗುತ್ತದೆ. ಕೊರಿಯನ್ ಪದಗಳನ್ನು ಬರೆಯುವುದಕ್ಕಾಗಿ ಹಂಗುಲ್ ಎಂಬ ಕಲಿಯಲು ತುಂಬ ಸುಲಭವಾಗಿರುವ ಬರಿಗೆಗಳನ್ನು ಬಳಸಲಾಗುತ್ತದೆ ಮತ್ತು ಚೈನೀಸಿನಿಂದ ಎರವಲಾಗಿ ಪಡೆದ ಪದಗಳನ್ನು ಬರೆಯುವುದಕ್ಕಾಗಿ ಚೈನೀಸ್ ಬರಿಗೆಗಳನ್ನೇ ಸ್ವಲ್ಪ ಮಟ್ಟಿಗೆ ಮಾರ್ಪಡಿಸಿರುವಂತಹ ಹನ್ಝಾ ಎಂಬ ಹೆಸರಿನ ಕಲಿಯಲು ಸಾಕಷ್ಟು ಕಷ್ಟವಾಗಿರುವ ಬರಿಗೆಗಳನ್ನು ಬಳಸಲಾಗುತ್ತದೆ. ಹಂಗುಲ್ ಬರವಣಿಗೆಯಲ್ಲಿ ಬರಿಗೆಗಳು ನೇರವಾಗಿ ಹುಲಿಗಳನ್ನು ಗುರುತಿಸುತ್ತವೆ. ಅದರಲ್ಲಿ ಒಂದು ಹುಲಿಗೆ ಒಂದು ಬರಿಗೆ ಮಾತ್ರ ಇದೆ ಮತ್ತು ಒಂದು ಬರಿಗೆಗೆ ಒಂದು ಉಲಿಪು ಉಚ್ಚಾರಣೆ ಮಾತ್ರ ಇದೆ. ಹಾಗಾಗಿ ಅದನ್ನು ಬಳಸಿರುವ ಮರಗಳನ್ನು ಮಕ್ಕಳು ತುಂಬ ಬೇಗನೆ ಓದಲು ಕಲಿತು ಬಿಡುತ್ತಾರೆ. ಪದಗಳನ್ನು ಹುಲಿಗಳ ಜೋಡಣೆಯಿಂದ ಉಂಟು ಮಾಡಲಾಗಿದೆ ಮತ್ತು ಈ ಹುಲಿಗಳನ್ನು ಬರಹದಲ್ಲಿರುವ ಬರಿಗೆಗಳು ಸೂಚಿಸುತ್ತವೆ ಎಂಬುದನ್ನು ಕಲಿಯುವವರು ಗಮನಿಸುವಂತೆ ಮಾಡಲು ಈ ಬರವಣಿಗೆಯಲ್ಲಿ ತುಂಬ ಸುಲಭ. ಹಾಗಾಗಿ ದೊಡ್ಡವರು ಹಂಗುಲ್ನಲ್ಲಿ ಬರೆದ ಬರಹಗಳನ್ನು ಒಂದೇ ದಿನದಲ್ಲಿ ಓದಲು ಕಲಿಯಬಲ್ಲರು. ಮಕ್ಕಳಿಗೂ ಇದನ್ನು ಕಲಿಯಲು ಹೆಚ್ಚು ಕಷ್ಟವಾಗುವುದಿಲ್ಲ. 1 ವರ್ಷದೊಳಗೆ ಅದರಲ್ಲಿ ಬರೆದ ಯಾವ ಬರಹವನ್ನು ಬೇಕಿದ್ದರೂ ಅವರು ಓದಲು ಕಲಿತು ಬಿಡುತ್ತಾರೆ. ಆದರೆ ಕೊರಿಯನ್ ಬರಹಗಳಲ್ಲಿ ಬರುವ ಹನ್ಝಾ ಬರಿಗೆಗಳು ನೇರವಾಗಿ ಹುಲಿಗಳಿಗೆ ಸಂಬಂಧಿಸಿಲ್ಲ. ಒಂದೊಂದು ಪದಕ್ಕೂ ಇಂತಹ ಒಂದೊಂದು ಬರಿಗೆಗಳು ಇರುತ್ತದೆ. ಹಾಗಾಗಿ ಅವನ್ನೆಲ್ಲ ಒಂದೊಂದಾಗಿ ಕಲಿತು ನೆನಪಿನಲ್ಲಿರಿಸಿಕೊಳ್ಳಬೇಕಾಗುತ್ತದೆ. ಇಂತಹ ಬರಿಗೆಗಳನ್ನು ಕಲಿಯಲು ಮಕ್ಕಳಿಗೆ ಹಲವು ವರ್ಷಗಳೇ ಬೇಕಾಗುತ್ತವೆ. ಈ 2ನೇ ಬಗೆಯ ಬರಿಗೆಗಳಿಂದಾಗುವ ತೊಂದರೆಯನ್ನು ಇಲ್ಲವಾಗಿಸಲು ಬಡಗು ಕೊರಿಯಾದಲ್ಲಿ ಚೈನೀಸ್ ಎರವಲುಗಳನ್ನು ಹಂಗುಲ್ನಲ್ಲೇ ಬರೆಯಬೇಕೆಂಬ ಮತ್ತು ಅದಕ್ಕಾಗಿ ಹನ್ಝಾ ಬರಿಗೆಗಳನ್ನು ಬಳಸಲೇಬಾರದೆಂಬ ತೀರ್ಮಾನವನ್ನು 1990 ಮಾಡಲಾಗಿತ್ತು. ಈ ತೀರ್ಮಾನದಿಂದಾಗಿ ಆ ನಾಡಿನಲ್ಲಿ ಬರಹ ಬಾರದವರೇ ಇಲ್ಲದ ಹಾಗೆ ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ. ಆದರೆ ತೆಂಕು ಕೊರಿಯಾದಲ್ಲಿ ಚೈನೀಸ್ ಎರವಲುಗಳನ್ನು ಬರೆಯಲು ಇವತ್ತಿಗೂ ಹನ್ಝಾ ಬರಿಗೆಗಳನ್ನೇ ಬಳಸಲಾಗುತ್ತಿದೆ. ಹಾಗಿದ್ದರೂ ಅವುಗಳ ಎಣಿಕೆಯನ್ನು ಆದಷ್ಟು ಕಡಿಮೆ ಮಾಡಲು ಪ್ರಯತ್ನಿಸಲಾಗುತ್ತಿದೆ. ಇದಲ್ಲದೆ ಸಾಮಾನ್ಯವಾಗಿ ಎಲಿಮೆಂಟರಿ ಶಾಲೆಗಳಲ್ಲಿ ಹಂಗುಲ್ ಬರಿಗೆಗಳನ್ನು ಮಾತ್ರ ಬರೆಯಲು ಮತ್ತು ಓದಲು ಮಕ್ಕಳಿಗೆ ಹೇಳಿಕೊಡಲಾಗುತ್ತದೆ. ಅವನ್ನು ಸಲೀಸಾಗಿ ಓದಲು ಕಲಿತ ಮೇಲೆ ಮುಂದೆ ಮೇಲಿನ ತರಗತಿಗಳಲ್ಲಿ ಅವರಿಗೆ ಹನ್ಝಾ ಬರಿಗೆಗಳನ್ನು ಕಲಿಸಲಾಗುತ್ತದೆ. ಮಕ್ಕಳ ಪುಸ್ತಕಗಳಲ್ಲಿ, ಹೆಣ್ಣು ಮಕ್ಕಳ ಪತ್ರಿಕೆಗಳಲ್ಲಿ ಮತ್ತು ಎಲ್ಲ ಜನರು ಓದಬೇಕಾಗಿರುವ ಬರಹಗಳಲ್ಲಿ ಹಂಗುಲ್ ಬರಿಗೆಗಳನ್ನು ಮಾತ್ರ ಬಳಸಲಾಗುತ್ತದೆ. ಹಲವು ದಿನಪತ್ರಿಕೆ ವಾರಪತ್ರಿಕೆಗಳಲ್ಲೂ ತುಂಬ ಕಡಿಮೆ ಹನ್ಝಾ ಬರಿಗೆಗಳನ್ನು ಬಳಸಲಾಗುತ್ತದೆ. ಪಂಜಾಬಿ ನುಡಿಯ ಬರವಣಿಗೆ: ಪಂಜಾಬಿ ನುಡಿಯನ್ನು ಬರೆಯಲು ಗುರುಮುಖಿ ಎಂಬ ಹೆಸರಿನ ಬರವಣಿಗೆಯನ್ನು ಬಳಸಲಾಗುತ್ತದೆ. ಇದು ಬ್ರಾಹ್ಮಿ ಬರವಣಿಗೆಯಿಂದಲೇ ಬೆಳೆದು ಬಂದಿದೆಯಾದರೂ ಅದರಲ್ಲಿ ಪಂಜಾಬಿ ಪದಗಳನ್ನು ಬರೆಯಲು ಬೇಕಾಗುವ ಬರಿಗೆ ಅಕ್ಷರಗಳನ್ನಷ್ಟೇ ಉಳಿಸಿಕೊಳ್ಳಲಾಗಿದೆ. ಸಂಸ್ಕೃತ ಪದಗಳನ್ನು ಸಂಸ್ಕೃತದಲ್ಲಿರುವ ಹಾಗೆ ಬರೆಯಲು ಬೇಕಾಗುವ ಬರಿಗೆಗಳನ್ನು ಉಳಿಸಿಕೊಂಡಿಲ್ಲ.
ಪಂಜಾಬಿ ಪದಗಳನ್ನು ಬರೆಯಲು ಬೇಕಾಗುವ ಬೇರೆ ಕೆಲವು ಬರಿಗೆಗಳನ್ನು ಈ ಬರವಣಿಗೆಯಲ್ಲಿ ಹೊಸದಾಗಿ ರಚಿಸಿ ಸೇರಿಸಿಕೊಳ್ಳಲಾಗಿದೆ. ಈ ಬರವಣಿಗೆಯನ್ನು 16ನೇ ಶತಮಾನದ ಸಿಖ್ ಗುರು ಅಂಗದ್ ಎಂಬುವರು ಬ್ರಾಹ್ಮಿ ಬರವಣಿಗೆಯನ್ನು ಪಂಜಾಬಿ ನುಡಿಗೆ ಅಳವಡಿಸಿಕೊಳ್ಳುವ ಮೂಲಕ ಉಂಟು ಮಾಡಿದ್ದರೆಂದು ನಂಬಲಾಗಿದೆ. ಇದರಲ್ಲಿ ಸಕಾರ ಮತ್ತು ಶಕಾರಗಳನ್ನು ಸೂಚಿಸಬಲ್ಲ ಬರಿಗೆಗಳಷ್ಟೇ ಇವೇ, ಅಲ್ಲದೆ ಶಕಾರವನ್ನು ಸೂಚಿಸಬಲ್ಲ ಬರಿಗೆ ಇಲ್ಲ. ಹಾಗಾಗಿ ಸಂಸ್ಕೃತ ಪದಗಳಲ್ಲಿ ಬರುವ ಶಕಾರವನ್ನು ಅದರ ಪಂಜಾಬಿ ಉಲಿಪನ್ನು ಉಚ್ಚಾರಣೆಯನ್ನು ಅನುಸರಿಸಿ ಪಂಜಾಬಿ ಬರಹದಲ್ಲಿ ಶ ಎಂಬುದಾಗಿಯೇ ಬರೆಯಲಾಗುತ್ತದೆ. ಸಂಸ್ಕೃತ ಪದಗಳು ಪಂಜಾಬಿ ಬರಹ: ವಿಷ ವಿಷ, ಪ್ರದೂಷಣ ಪ್ರದೂಷಣ, ದೃಷ್ಟಿ ದೃಷಟಿ, ಪುರುಷ ಪುರುಷ, ವಿಶೇಷ ವಿಶೇಷ. ಋಕಾರವನ್ನು ಸೂಚಿಸಬಲ್ಲ ಬರಿಗೆಯು ಪಂಜಾಬಿ ಬರವಣಿಗೆಯಲ್ಲಿಲ್ಲ. ಹಾಗಾಗಿ ಸಂಸ್ಕೃತ ಪದಗಳಲ್ಲಿ ಬರುವ ಈ ಬರಿಗೆಯನ್ನು ರಿ ಎಂಬುದಾಗಿ ಬರೆಯಲಾಗುತ್ತದೆ. ಸಂಸ್ಕೃತ ಪದಗಳು ಪಂಜಾಬಿ ಬರಹ: ಕೃಪಾ ಕೃಪಾ, ಕೃಷ್ಣ ಕೃಷಣ, ದೃಷ್ಟಿ ದೃಷಟಿ, ಸಂಸ್ಕೃತ ಸಂಸ್ಕರಿತ, ಋಷಿ ಋಷಿ. ಇದಲ್ಲದೆ ಪಂಜಾಬಿ ಬರವಣಿಗೆಯಲ್ಲಿ ಸಂಸ್ಕೃತದಲ್ಲಿ ಬರುವ ಹಲವು ಬಗೆಯ ಒತ್ತು ಬರಿಗೆ ಒತ್ತಕ್ಷರಗಳನ್ನು ಸೂಚಿಸಲು ಬರುವುದಿಲ್ಲ. ಅವು ಒತ್ತು ಮುಚ್ಚಲಿ ವ್ಯಂಜನಗಳಾಗಿ ಪಂಜಾಬಿ ಜನರ ಉಳುಪಿನಲ್ಲಿ ಕಾಣಿಸುವುದೂ ಇಲ್ಲ. ಇವನ್ನೆಲ್ಲ ಉಳುಪಿನಲ್ಲಿರುವ ಹಾಗೆ ಬಿಡಿಸಿ, ಇಲ್ಲವೇ ಒತ್ತು ಬರಿಗೆಗಳಲ್ಲಿರುವ ಮುಚ್ಚುಳಿಗಳಲ್ಲೊಂದನ್ನು ಬಿಟ್ಟು ಬರೆಯಲಾಗುತ್ತದೆ. ಸಂಸ್ಕೃತ ಪಂಜಾಬಿ, ಸಂಸ್ಕೃತ ಪಂಜಾಬಿ, ಶಬ್ದ ಶಬದ, ವಿದ್ಯಾ ವಿಧಿ, ಆ ಶಕ್ತಿ ಶಕತಿ, ಅಧ್ಯಾಯ ಅಧಿ ಆಯ, ಭಕ್ತಿ ಭಕತಿ, ಅತ್ಯಂತ ಅತಿ ಅಂತ. ಸಂಸ್ಕೃತದ ಒತ್ತು ಬರಿಗೆಗಳಲ್ಲಿ ಬರುವ ಯಕಾರ ಪಂಜಾಬಿ ಬರವಣಿಗೆಯಲ್ಲಿ ಇಕಾರವಾಗುತ್ತದೆ. ಸಂಸ್ಕೃತ ಪಂಜಾಬಿ, ಸಂಸ್ಕೃತ ಪಂಜಾಬಿ, ವ್ಯಾಸ ವಿ ಆಸ, ನ್ಯಾಯ ನಿ ಆಯ, ವ್ಯರ್ಥ ವಿ ಅರತ, ಧ್ಯಾನ ದಿ ಆನ, ತ್ಯಾಗ ತಿ ಆಗ. ಈ ರೀತಿಯಲ್ಲಿ ಸಂಸ್ಕೃತ ಎರಡು ಪದಗಳನ್ನು ಸಂಸ್ಕೃತದಲ್ಲಿರುವ ಹಾಗೆ ಬರೆಯಲು ಹೋಗದೆ ಅವನ್ನು ಓದಿನಲ್ಲಿರುವ ಹಾಗೆ ಬರೆಯುವುದರಿಂದ ಪಂಜಾಬಿ ಬರವಣಿಗೆಯನ್ನು ಕಲಿಯುವ ಮತ್ತು ಬಳಸುವ ಕೆಲಸ ಹೆಚ್ಚು ಸುಲಭವಾಗಿದೆ.